गोविंदा बैंक का डिविजन मैनेजर सतीश और करिसबेकु अंत केळ्कोतीनि. परमिशन ग्रांटेड. सतीश कुंटकुरे, सतीश कुंटकुरे, सतीश कुंटकुरे. ಇದೇ ನಿನಗೆ ಇವತ್ತು ಚೌಡಿ ಪೂಜೆ. ಯುವರ್ ಆನರ್, ಒಂದೇ ಒಂದು ರಿಕ್ವೆಸ್ಟು. ನಿಮ್ಮ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ದಯವಿಟ್ಟು ನನ್ನ ಹೆಸರನ್ನ ಕುರಿಯಿಂದ ಕುದುರಿ ಮಾಡಿಸ್ಬಿಡಿ. ನನ್ನ ಹೆಸರು ಕುಂಟ್ ಕುದುರಿ, ಸತೀಶ್ ಕುಂಟ್ ಕುದುರಿ. ರೀ ರಮ್ಯ ಅವರೇ, ನೆಕ್ಸ್ಟ್ ಟೈಮಿಂದ ಹೆಸರನ್ನ ಸರಿಯಾಗಿ ಅನೌನ್ಸ್ ಮಾಡಿ. ಸಾರಿ ಸರ್, ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಹಣ ನೀವು ವಾಪಸ್ ಕೊಡಲಿಲ್ಲ. ಅದಕ್ಕೆ ಸೆಕ್ಷನ್ 15 ಪ್ರಕಾರ ಕೇಸ್ ಹಾಕಿದೀವಿ. ಈಗಲೂ ನೀವು ನಮ್ಮ ಅಕೌಂಟ್ ಇಂದ ಹಣ ಕದ್ದಿದ್ದೀರಾ ಅಂತ ನಾನು ಹೇಳ್ತೀನಿ. ಮಹಾಪ್ರಭುಗಳೇ, ಶಂಕರ ಅವರು ಅವತ್ತು ಕೇಳುವಾಗ ಕೇಳಿದ್ದಿದ್ರೆ ದುಡ್ಡನ್ನ ಅವತ್ತೇ ಕೊಟ್ಬಿಡ್ತಿದ್ದೆ. ಯಾವುದೇ ಬ್ಯಾಂಕು ಬೇಕು ಅಂತ ಒಬ್ಬ ಕಸ್ಟಮರ್ ದುಡ್ಡನ್ನ ಹೀಗೆಲ್ಲ ಇಟ್ಕೊಳ್ಳೋದಿಲ್ಲ ಅಥವಾ ಕೊಡ್ದಿರಾ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ಇದನ್ನ ಕಳ್ತನ ಅನ್ನೋದು ತಪ್ಪಲ್ವಾ ಸರ್? ನೋಡಿ ಮೇಡಮ್, ನೀವು ಕಪ್ ಕೋಟ್ ಹಾಕೊಂಡಿದ್ದೀರಿ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಾವು ಈ ತರ ATM ಟ್ರಾನ್ಸಾಕ್ಷನ್ ಎಲ್ಲ ಥರ್ಡ್ ಪಾರ್ಟಿಗೆ ನೀಡಿರ್ತೀವಿ. ಕೆಲವು ಸಲ ಸಿಸ್ಟಮ್ಸ್ ನಲ್ಲಿ ಬಗ್ಸ್ ಇರುತ್ತೆ, ಹಣ ಸ್ಟಕ್ ಆಗುತ್ತೆ. ಯಾವ ಸಿಸ್ಟಮ್ ನಲ್ಲಿ ಎಲ್ಲಿ ಹಣ ಸ್ಟಕ್ ಆಗಿದೆ ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕಾದ್ರೂ ಸಮಯ ಬೇಕಾಗುತ್ತಲ್ವಾ ಮೇಡಮ್? ಇದನ್ನೆಲ್ಲ ಬಿಟ್ಬಿಟ್ಟು ಹಲೋ ಹಲೋ ಶೇಖರ, ಎಲ್ಲಿ ಹಾಳಾಗಿ ಹೋಗಿದ್ಯಾ? ರೇ ಶಂಕರ್, ಇದು ಕೋರ್ಟ್ ಆವರಣ. ಗುಂಡಣ್ಣ ಕೊನೆಗೌಡ ಗೊತ್ತಲ್ಲ, ಅವ್ನ ಕೈಗೆ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಕತೆ. ಆಮೇಲೆ ನೀನ್ ಅಲ್ಲೇ ಇರೋ, 5 ನಿಮಿಷಕ್ಕೆ ಬಂದೆ. ಗುಂಡಣ್ಣ, ಒಂದ್ 5 ನಿಮಿಷ ಬೇರೆ ಕೇಸ್ ತಗೋತಾ ಇರು, ನಾನು ಹಿಂಗೋಗಿ ಹಂಗ್ ಬರ್ತೀನಿ. ಇಲ್ಲಿ ನಿಮ್ದೇ ಕೇಸ್ ನಡೀತಾ ಇರೋದು, ಸುಮ್ನೆ ಕೂತ್ಕೊಳ್ರಿ. ಸರಿ ಶೇಖರ, ಆಮೇಲೆ ಮಾಡ್ತೀನಿ. ಶಂಕರ, ಕೊನೆಗೌಡ್ರಿಗೆ ಹೇಳ್ಬಿಟ್ಟು ನನಗೂ ಒಂದು ಬಿರಿಯಾನಿ ಆರ್ಡರ್ ಮಾಡು, ಶೇರ್ವ ಜಾಸ್ತಿ ಇರ್ಲಿ. ರೀ ಸತೀಶ್, ನೀವು ಎಜುಕೇಟೆಡ್ ಆಗಿ ಕೋರ್ಟ್ ನಲ್ಲಿ ಈ ರೀತಿ ತಲೆಹರಟೆ ಮಾಡ್ಬೇಡ್ರಿ. ಸಾರಿ ಯುವರ್ ಆನರ್. ಯುವರ್ ಆನರ್, ಈ ತರ ಕೇಸ್ ಗಳನ್ನ ಸಾಲ್ವ್ ಮಾಡೋದಿಕ್ಕೆ ಅಂತಾನೆ ಹಣಕಾಸು ಸಚಿವಾಲಯ ಇದೆ, RBI ದು ರೂಲ್ಸ್ ಗಳಿದೆ. ಎಲ್ಲ ಬ್ಯಾಂಕ್ ಗಳು ಅದನ್ನೇ ಫಾಲೋ ಮಾಡ್ತಾರೆ, ನಾವು ಕೂಡ ಅದನ್ನೇ ಮಾಡಿದೀವಿ. ಯುವರ್ ಆನರ್, ನಾವು ಬ್ಯಾಂಕ್ ನ ನಂಬಿ ದುಡ್ಡಿರ್ತೀವಿ, ಅದು ಥರ್ಡ್ ಪಾರ್ಟಿನೋ ಫೋರ್ಥ್ ಪಾರ್ಟಿನೋ ನಮಗ್ ಸಂಬಂಧ ಇಲ್ಲ. ಸ್ವಾಮಿ, ನಂದೊಂದು ಮಾತು, ಈಗ ನಾವು ಬ್ಯಾಂಕ್ ಇಂದ ಸಾಲ ತಗೊಂಡಿರ್ತೀವಿ, ಅದನ್ನ ಥರ್ಡ್ ಪಾರ್ಟಿ ಕೊಟ್ಟಿರ್ತೀವಿ, ಥರ್ಡ್ ಪಾರ್ಟಿ ಅವರು ನಮಗೆ ಸರಿಯಾದ ಟೈಮಿಗೆ ಕೊಡಲ್ಲ, ನಾವು ಅದನ್ನ ಬ್ಯಾಂಕಿಗೆ ಕಟ್ಟಕ್ ಆಗಲ್ಲ, ಆಗ ಬ್ಯಾಂಕ್ ಸುಮ್ಮನಿರ್ತಾರ? ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರ್ಸಿ ಹಾಕಲ್ವಾ? ಅವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನ? ಯುವರಾನ, ದುಡ್ಡು ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಬ್ಯಾಂಕ್ ಶಂಕರ ಅವರನ್ನೇ ಕಳ್ಳ ಅಂತ ನೋಡ್ತಿದೆ ಬಿಟ್ರೆ ಎಲ್ಲೂ ಅವ್ರು ತಪ್ಪಿದೆ ಅನ್ನೋದನ್ನ ಒಪ್ಕೊಂತಾನೆ ಇಲ್ಲ. ನೋಡಿ ಮೇಡಮ್, ದೋಸೆ ತಿನ್ನಕ್ ಆಸೆ ಆಗುತ್ತೆ, ಅಂಗಡಿಯಿಂದ ಅಕ್ಕಿ ತಗೊಂಡ್ಬಂದ್ಬಿಟ್ರೆ ಆಯ್ತಾ? ಅದನ್ನ ರುಬ್ಬೇಕು, ಆಮೇಲೆ ಅದಕ್ಕೆ ಹುಳಿ ಬರ್ಬೇಕು, ತವ ಸರಿಯಾಗಿ ಕಾಯಿಸ್ಬೇಕು, ಆಮೇಲೆ ಹುಯ್ದ್ರೆ ತಾನೇ ದೋಸೆ ಬರೋದು. ಹಾಗೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಆ ಪ್ರೊಸೀಜರ್ ಆಗ್ಬೇಕು ಅಂದ್ರೆ ಟೈಮ್ ಆಗುತ್ತೆ ಅಷ್ಟೇ. ಒಬ್ಜೆಕ್ಷನ್ ಯುವರ್ ಆನರ್, ಯಾವ್ದನ್ನ ಯಾವ್ದಕ್ಕೂ ಕಂಪೇರ್ ಮಾಡಿ ಕೇಸ್ ನ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ನಮ್ಮ ಕಕ್ಷಿದಾರರಾದಂತ ಮಿಸ್ಟರ್ ಕುಂಟ್ ಕುದುರೆ ಇವರು ಹೇಳಿದ ಪ್ರಕಾರ RBI ರೂಲ್ಸ್ ಪ್ರಕಾರ ಅವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ. ಈ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ.